ಯಾರು ಭಾರತೀಯ ಜನತಾ ಪಾರ್ಟಿ ಮತ್ತು ಅದರ ಸೂತ್ರಧಾರರಿದ್ದಾರೆ ಅದರ ವಿಚಾರಗಳನ್ನು ತಿಳ್ಕೊಂಡಿರುವವರಿಗೆ ಇದೇನು ಆಶ್ಚರ್ಯ ಅಲ್ಲ 1999 ರಿಂದ ಪ್ರಾರಂಭ ಆದಂತ ಈ ಒಂದು ಜನಸೈಡ್ ಅಂತ ಏನು ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಕ್ರೈಮ್ ಸ್ಟ್ರೈಮ್ ಮತ್ತು ಅವರ ಸಣ್ಣ ಸಣ್ಣ ಮಕ್ಕಳು 6 ವರ್ಷದ್ದು 8 ವರ್ಷದ ಮಕ್ಕಳನ್ನ ರಾತ್ರಿ ಹೊತ್ತು ಸುಟ್ಟ ನಂತರ ಆಂದಿನ ಪ್ರಧಾನಮಂತ್ರಿಗಳಾದ ಉಪ ಪ್ರಧಾನಮಂತ್ರಿಗಳಾದ ಎಲ್ಕೆ ಅದ್ವಾನಿ ಅವರು ಹೇಳಿದರು ದಾರಾ ಸಿಂಗ್ ಅಪರಾಧಿ ಅಲ್ಲ ಅಂತ ಹೇಳಿ ಕೋರ್ಟ್ ಅವರಿಗೆ ಗಲ್ಲಿ ಶಿಕ್ಷೆ ವಿಧಿಸಿತು ತದನಂತರ ಗೋದ್ರಾದಲ್ಲಿ ನಡೆದಂತ ಘಟನೆ ಆಗ ಮುಖ್ಯಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಗಳಾಗಿದ್ದರು ಆ ಗೋದ್ರಾ ನಡೆದ ಘಟನೆ ನರೋಡಾ ಪಟ್ಯಾದಲ್ಲಿ ಬಿಲ್ಕಿಸ್ ಬಾನು ಕೇಸ್ ಏನಾಗಿದೆ ತದನಂತರ ಅದಕ್ಕಿಂತ ಮೊದಲು ಬರೋಡಾದಲ್ಲಿ ಬಾಬು ಬಜರಂಗಿ ಅಂತ ಹೇಳಿ ಒಬ್ಬ ಹೆಂಗಸನ ಹೊಟ್ಟೆಯಲ್ಲಿ ಇದ್ದಂತ ಮಗುವನ್ನ ಚಾಕುವಿಂದ ತಿವಿದು ಅದನ್ನ ಹೊರಗಡೆ ಹಾಕಿರತಕ್ಕಂತ ಪ್ರಸಂಗ ಬಂದಾಗಲೂ ಕೂಡ ಈ 56 ಇಂಚಿನ ವಿರಾದಿ ವೀರ ಒಂದೇ ಒಂದು ಮಾತಾಡಲಿಲ್ಲ ಈಗ ಅವರೆಲ್ಲರೂ ಸಹ ಬೇಲಲ್ ಹೊರಗಡೆ ಬಂದಿದ್ದಾರೆ ನರೋಡಾ ಪಟ್ಯಾದಲ್ಲಿ ಇದ್ದಂತ 60 ಜನ ಬಿಲ್ಕಿಸ್ ಬಾನು ಕೇಸಲ್ಲಿ ಇದ್ದಂತ ಸುಮಾರು 18 ಜನ ಜೀವಾವಧಿ ಶಿಕ್ಷೆ ಆದವರನ್ನೆಲ್ಲನೂ ಸಹ ಇವರು ಹೊರಗಡೆ ಬಿಟ್ಟಾಗ ಈ ಒಂದು ದ್ವೇಷ ಸಾಧನೆ ಮಾಡುವವರಿಗೆ ಒಂದು ಹೆಚ್ಚಿನ ಅನುಕೂಲವನ್ನು ಮಾಡಿಕೊಟ್ಟಿರತಕ್ಕಂತದ್ದು ಕೇಂದ್ರ ಸರ್ಕಾರದ ನೀತಿಗಳು ಏನು ಗುಪ್ತ ಕಾರ್ಯಸೂಚಿಗಳಿದೆ ಅದರ ಅನುಗುಣವಾಗಿ ರಾಜಕೀಯವನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡತಕ್ಕಂತದ್ದು ಇದೊಂದು ತುಣುಕು ಅಷ್ಟೇ ಮಣಿಪುರದಲ್ಲಿ ಮಣಿಪುರ ಅಂತಕ್ಕಂತದ್ದು ಬಹಳ ಸೂಕ್ಷ್ಮವಾದ ಪ್ರದೇಶ ಅಂತ ಹೇಳಿ ಬಹಳ ಜನಕ್ಕೆ ಅವರು ಗೊತ್ತಿದೆಯೋ ಇಲ್ಲೋ ಈಗಲೂ ಸಹ ಸಂಪೂರ್ಣವಾಗಿ ಅವರು ನಾವು ಭಾರತ ದೇಶದಲ್ಲಿ ವಿಲೀನ ಮಾಡ್ಕೊಂಡಿದೀವೋ ಇಲ್ಲೋ ಅನ್ನೋದು ಆ ಜನಕ್ಕೆ ಗೊತ್ತಾಗಿಲ್ಲ ಅದರಿಂದ ಅದನ್ನ ಮಣಿಪುರ ವಿಚಾರದಲ್ಲಿ ಅದನ್ನ ಹ್ಯಾಂಡಲ್ ಮಾಡೋ ಸಂದರ್ಭದಲ್ಲಿ ಬಹಳ ಸೂಕ್ಷ್ಮವಾಗಿ ಎಚ್ಚರಿಕೆ ವಹಿಸಿ ಮಾಡಬೇಕಾಗಿತ್ತು ಆದರೆ ಊರು ಹತ್ತೂರುವಾಗ ವಿರಾದಿ ವೀರ 56 ಇಂಚಿನ ನರೇಂದ್ರ ಮೋದಿ ಅವರು ಅಮೆರಿಕ ಯುರೋಪಲ್ಲೆಲ್ಲ ಪ್ರವಾಸ ಮುಗಿಸಿಕೊಂಡು ಬಂದರು ದುಬೈಯಲ್ಲೂ ಸಹ ಪ್ರವಾಸ ಮುಗಿಸಿಕೊಂಡು ಬಂದರು ಯುರೋಪ್ ಪಾರ್ಲಿಮೆಂಟ್ ಅಲ್ಲಿ ಮಣಿಪುರ ಚರ್ಚೆ ಆಗುತ್ತೆ ಆದರೆ ರಾಷ್ಟ್ರದ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ ಪಾರ್ಲಿಮೆಂಟ್ ಪ್ರಾರಂಭ ಆಗೋದಕ್ಕಿಂತ ಮೊದಲು ಪಾರ್ಲಿಮೆಂಟ್ ಹೊರಗಡೆ ಗೋಧಿ ಮೀಡಿಯಾದ ಮೂಲಕ ಒಂದು ಸಂದೇಶವನ್ನು ಕೊಡಲಿಕ್ಕೆ ಹೋಗ್ತಾರೆ ಜನಗಳ ಆಸ್ತಿ ಪಾಸ್ತಿ ನಷ್ಟ ಆದಾಗ 100 ಜನಕ್ಕಿಂತ ಮೇಲು ಪಟ್ಟು ಸಾವನ್ನು ಅನುಭವಿಸಿದಾಗ ಅದರ ಚರ್ಚೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಆಗಬೇಕು ಚರ್ಚೆಗೆ ಎದುರು ಓಡತಕ್ಕಂತ ಈ 56 ಇಂಚ್ ಪ್ರಧಾನಮಂತ್ರಿಗಳು ಇವರಿಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಇರತಕ್ಕಂಥದ್ದು ತತ್ಕ್ಷಣವೇ ಮಣಿಪುರನ ಮುಖ್ಯಮಂತ್ರಿ ಬೀರೇಂದ್ರ ಸಿಂಗ್ ಅಂತ ಏನಿದ್ದಾರೆ ಅವರು ರಾಜೀನಾಮೆ ತೆಗೆದುಕೊಳ್ಬೇಕು ಕೆಲವು ಗೋಧಿ ಮೀಡಿಯಾದವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಐಟಿಸಿಎಲ್ ಅವರು ಅದನ್ನ ಜಸ್ಟಿಫೈ ಮಾಡತಕ್ಕಂಥದ್ದು ನೋಡಿದಾಗ ಸಮರ್ಥನೆ ಮಾಡತಕ್ಕಂಥದ್ದು ನೋಡಿದಾಗ ಬೆಂಗಾಲು ರಾಜಸ್ಥಾನ ಮತ್ತೊಂದು ಕಡೆ ಆಗಿಲ್ಲ ಅಂತ ಹೇಳಿ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಇದನ್ನು ನೋಡಿದಾಗ ರಾಷ್ಟ್ರ ನಾವೆಲ್ಲರೂ ಸಹ ತಲೆ ತಗ್ಗಿಸತಕ್ಕಂಥ ಕೆಲಸ ಮಾಡಬೇಕು ಮೊಟ್ಟ ಮೊದಲನೆಗೆ ಸೋಮವಾರದಂದು ಪ್ರಧಾನಮಂತ್ರಿಗಳು ಬಂದು ದೇಶದ ಜನತೆಗೆ ಕ್ಷಮೆಯಾಚನೆ ಮಾಡಿ ಮಣಿಪುರ ಸರ್ಕಾರದ ಮುಖ್ಯಮಂತ್ರಿಗಳನ್ನು ತತ್ಕ್ಷಣವೇ ಪದಚ್ಯುತಿಗೊಳಿಸಬೇಕಾಗುತ್ತೆ ಇದು ಸರ್ವೇ ಸಾಮಾನ್ಯ ಅಂತ ಹೇಳಿ ಮುಖ್ಯಮಂತ್ರಿ ಭಾವನೆಯಲ್ಲಿ ಇದ್ದರೆ ಎಷ್ಟೆಲ್ಲ ಅಲ್ಲಿ ಪ್ರಕರಣಗಳು ನಡೆದಿದೆ ಅದನ್ನೆಲ್ಲ ಗುರುತಿಸಿ ಮೊದಲು ನಾನ್ ಅವೈಲೇಬಲ್ ವಾರಂಟ್ ಇಶ್ಯೂ ಮಾಡಿ ಮುಖ್ಯಮಂತ್ರಿನ ಜೈಲ್ ಕಳಿಸಬೇಕು ಅಲ್ಲಿರ್ತಕ್ಕಂತ ವೀರೇಂದ್ರ ಸಿಂಗ್ ಅಂತ ಹೇಳಿ ಅದಲ್ಲದೆ ಗೋದ್ರಾ ಆದ್ಮೇಲೆ ಇದೇನು ಹೊಸದಲ್ಲ ಕಂದಮಹಲಲ್ಲಿ ಒಡಿಶಾದಲ್ಲಿ ಬಿಜೆಪಿ ಮತ್ತು ಬಿಜೆಡಿ ಒಟ್ಟಿಗೆ ಇದ್ದಾಗ ಕಂದಮಾಲ್ ಅಂತ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ 1 ಲಕ್ಷ ಜನ ಅಲ್ಪಸಂಖ್ಯಾತರನ್ನ ಅವರು ಊರು ಖಾಲಿ ಮಾಡಿಸಿದ್ರು ಈಗಲೂ ಸಹ ಜನ ವಾಪಸ್ ಬಂದಿಲ್ಲ ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ ಇವರು ಯಾವಾಗ ಅಧಿಕಾರಕ್ಕೆ ಬರ್ತಾರೆ ಎಲ್ಲ ಪ್ರತಿ ಸಂದರ್ಭದಲ್ಲೂ ಸಹ ಅಲ್ಪಸಂಖ್ಯಾತರನ್ನ ಗುರಿ ಮಾಡಿಕೊಂಡು ಅಲ್ಲಿ ಕೋಮುವಾದವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ
ಉತ್ತರ ಪೂರ್ವ ರಾಜ್ಯದಲ್ಲಿ ಇರತಕ್ಕಂತದ್ದು ಬಹಳ ಸೂಕ್ಷ್ಮವಾದ ರಾಜ್ಯಗಳು ಅಲ್ಲಿ ಒಂದು ಎರಡು ಅದು ನಾಗಾಲ್ಯಾಂಡ್ ಇರಬಹುದು ಇನ್ನು ಅದರ ಸಮಸ್ಯೆಗಳ ಬಗ್ಗೆ ಬರದಿಲ್ಲ ಮಣಿಪುರ ಬಗ್ಗೆ ಅರ್ದಿಲ್ಲ ತ್ರಿಪುರಾದಲ್ಲಿ ಸಹ ಅದೇ ವಿಚಾರಗಳಿದೆ ಅದರಿಂದ ಬಹಳ ಸೂಕ್ಷ್ಮತೆಯಿಂದ ಇದನ್ನು ನಡೆಸಿಕೊಂಡು ಹೋಗಬೇಕಾಗುತ್ತೆ ಸರಿಗ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಎರಡು ಪಕ್ಷಗಳು ಈಗ ದೇವೇಗೌಡರು ಹೇಳ್ತಿದ್ದಾರೆ ನಾವು ಎನ್ಡಿಎ ಎನ್ಡಿಎ ಅಥವಾ ಇಂಡಿಯಾ ಎರಡೂ ಮೈತ್ರಿಕೂಟದಿಂದ ಸಮಾನ ಅಂತರವಾಗಿರ್ತೀವಿ ಹೋರಾಟ ಮಾಡ್ತೀವಿ ಸ್ವತಂತ್ರವಾಗಿ ಅಂತ ಒಂದು ಕಡೆ ಇರುತ್ತೆ ಮಗದೊಂದು ಕಡೆ ಕುಮಾರಸ್ವಾಮಿಯವರು ಮತ್ತೆ ಬಸವರಾಜ ಬೊಮ್ಮಾಯಿ ಜಂಟಿ ಮಾಧ್ಯಮ ಭೇಟಿಯಲ್ಲಿ ಈ ಇವತ್ತಿನ ಮಣಿಪುರ ಮಾತ್ರ ಸಾಕು ಇನ್ಯಾವುದು ಬೇಡ ಇನ್ನೊಂದು ದಿವಸ ಇವೆಲ್ಲ ಮಾತಾಡ್ತೀವಿ ಪ್ರೆಸೆಂಟ್ ಇಶ್ಯೂ ಇದ್ರೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಬಹಳ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಕೊಡ್ತಾರೆ ಸೊ ಅದರಿಂದ ಇವತ್ತು ಮಣಿಪುರ ಮಾತ್ರ ಸಾಕು ಬಿಜೆಪಿ ನಾಯಕ ವಿರೋಧ ಪಕ್ಷ ನಾಯಕನೂ ಮಾಡಿಲ್ಲ ಅಧಿವೇಶನದಲ್ಲಿ ಅದನ್ನ ಹಂಗೆ ಪೆಂಡಿಂಗ್ ಅಲ್ಲಿ ಇಟ್ಕೊಂಡು ಅವ್ರ ನಾಯಕತ್ವದ ಕೊರತೆ ಇದೆಯಾ ರಾಜ್ಯದಲ್ಲಿ ಬಿಜೆಪಿ ನೀವು ಅವ್ರನ್ನೇ ಕೇಳಬೇಕು ನನ್ನನ್ನು ಕೇಳಿದ್ರು ದೇವೇಗೌಡರು ಏನ್ ಹೇಳಿದ್ದಾರೆ ನಮಗೆ ಅವರ ಬಗ್ಗೆ ಅಪಾರವಾದ ಗೌರವ ಇದೆ ಅವರ ಹೇಳಿಕೆಗಳಿಗೆ ನಾವು ಟೀಕೆ ಟಿಪ್ಪಣಿ ಮಾಡೋದು ಸರಿಯಿಲ್ಲ ಅಷ್ಟೇ ಈಗಾಗಲೇ ಹೇಳಿದ್ದೀನಿ ಈಗಾಗಲೇ ಹೇಳಿದ್ದೀನಿ ಆ ವಿಚಾರ ಎಲ್ಲ ಮಾತಾಡೋದಿಲ್ಲ ಅಂತ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ